ಅಂತ ಗೊತ್ತಾಯ್ತಾ? ಯಾರು ಯಾರು ಹೇಳು? ಅಖಿಲೇಶ್. ವಿರಾಟ್ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಹೀಗೆ ನಿನ್ನ ಮೇಲಿಂದ ಕೆಳಗೆ ಉದ್ದುದ ಕೂದು ಬಿಡ್ತಿದ್ದೆ. ಹೇಳು, ನಿನ್ ವಿರಾಟ್ ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ. ನನ್ಗೇನು ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲ. ಅಖಿಲೇಶ್ ಬೇಡ, ಅಖಿಲೇಶ್ ಪ್ಲೀಸ್, ಅಖಿಲೇಶ್ ಪ್ಲೀಸ್. ಹೇಳು, ಎಲ್ಲಿದ್ದಾರೆ ವಿರಾಟ್? ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ. ನೋಡು, ನನಗೆ ಬೇಕಾದ್ರೆ ನೀ ಅಲ್ಲ ವಿರಾಟ್, ಸುಮ್ಮನೆ ನೀನ್ ಯಾಕೆ ಕೆಲಸ ಅನುಭವಿಸ್ತೀಯ? ಹೇಳು, ಎಲ್ಲಿದ್ದಾನೆ ಅವನು? ದಯವಿಟ್ಟು ನನ್ನ ನಂಬು, ನನಗೇನು ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಈಗ ವಿರಾಟ್ ಹೋಮ್ ಮಿನಿಸ್ಟರ್ ಹೋಗೋ ಫ್ಲೈಟ್ ನ ಬ್ಲಾಸ್ಟ್ ಮಾಡೋಕೆ ಏರ್ಪೋರ್ಟ್ ಹೋಗಿರ್ತಾನೆ. ಈಗ ಇವತ್ತು ಅಷ್ಟೇ. ಅಖಿಲೇಶ್, ನೀನ್ ಅವನನ್ನ ಹಿಡಿಯೋಕಾಗಲ್ಲ, ಅದಕ್ಕೆ ನನ್ನ ಸಹಾಯ ಬೇಕೇ ಬೇಕು. ಏನ್ ಹಾಗಂದ್ರೆ, ಏನ್ ಹಾಗಂದ್ರೆ? ಏರ್ಪೋರ್ಟ್ ನಲ್ಲಿ ಅಷ್ಟೊಂದು ಜನ ಇರ್ತಾರೆ, ಅವನ ಹೇಗ್ ಗುರ್ತಿಡಿದ್ಯಾ? ಹೇಗ್ ಗುರ್ತಿಡಿಯೋದು? ಹೇಳ್ಮೆ. ವಿರಾಟ್ ಕುಣ್ತಾನೆ, ಅವನು ಕುಂಟ. ಕುಂಟ? ನೋಡು, ನಾನ್ ಬರೋವರೆಗೂ ನೀನ್ ಇರ್ಬೇಕು. ಅಖಿಲೇಶ್ ಪ್ಲೀಸ್, ಪಾಕತಿಗೆ ಅಖಿಲೇಶ್, ಅಖಿಲೇಶ್. ಹಲೋ ತಾರಾ, ಎಲ್ಲ ನಮ್ ಪ್ಲಾನ್ ಪ್ರಕಾರನೇ ಆಯ್ತು. ನನ್ನ ಬಾತ್ರೂಮ್ ಅಲ್ಲಿ ಕೂಡ ಹಾಕಿದಾನೆ. ಗುಡ್, ವೈಟ್ ಫಾರ್ ಮೀ. ಓವರ್. ಓಕೆ ಡಾಕ್ಟರ್ ಡೆಲ್ಟಾ. ಸರ್, ವೈಟ್ ಫಾರ್ ಫರ್ದರ್ ಇನ್ಸ್ಟ್ರಕ್ಷನ್. ಓಕೆ ಸರ್. ಹಾಗಾದ್ರೆ ವಿರಾಟ್ ಯಾರು? ಅವನು ವಿರಾಟ್ ನನ್ನ ನಿಲ್ಲುವ ಕೇಳಿದ್ದು. ನೀವಿಲ್ಲಿ ಬಂದ್ರೆ ನಿಮ್ಮನ್ನು ಫೂಲ್ ಮಾಡಕ್ ಕೇಳ್ದ. ಸುಳ್ಳು ಹೇಳ್ತಿದ್ಯಾ ನೀನು? ಇಲ್ಲ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ. ಆ ವಿರಾಟ್ ನಿಮ್ ತರನೇ ಇದ್ದಾನೆ. ನಂತರ ಏನ್ ಹೇಳ್ತಿದ್ಯಾ ನೀನು? ಅವ್ನು ಕುಣ್ತಾನಂತೆ. ನಿಮ್ಗೆ ಯಾರು ಸುಳ್ಳು ಹೇಳಿದ್ದಾರೆ? ನಿಮ್ ತಂದೆನ ಕುಂದಿದ್ದು ಅವನೇ. ನಿಜ ಹೇಗ್ ಬಾಯ್ಬಿಡಿಸ್ಬೇಕಂತ ನನಗೆ ಗೊತ್ತು. Take him to that body.